ಪ್ರಿಯ ವಿದ್ಯಾರ್ಥಿಗಳೇ ಇಂದಿನಿಂದ ನಾವು ಯೂಟ್ಯೂಬ್ ಚಾನೆಲ್ನಲ್ಲಿ ಹತ್ತನೇ ವರ್ಗದ ಗಣಿತ ಅಭ್ಯಾಸದ ಸಲುವಾಗಿ ಕೆಲವು ಭಾಗಗಳನ್ನ ಆಯ್ಕೆ ಮಾಡಿದ್ದೇವೆ ಪ್ರಮುಖವಾಗಿ ಹತ್ತನೇ ವರ್ಗದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದರ ಉಪಯೋಗವಾಗಬೇಕು ಎಂದು ಈ ಯೂಟ್ಯೂಬ್ ಚಾನೆಲ್ ಅನ್ನು ತಯಾರಿಸಿದ್ದೇನೆ ಗಣಿತ ಭಾಗ ಒಂದರಲ್ಲಿಯ ಮುಖ್ಯವಾಗಿ ಬರುವಂತ ಪ್ರತಿಯೊಂದು ಪಾಠವನ್ನ ನಾವು ಯೂಟ್ಯೂಬ್ ಚಾನೆಲ್ನಲ್ಲಿ ತೋರಿಸುವವರಿದ್ದೇವೆ ನಾನು ಶ್ರೀ ಸಿ ಬಿ ಅನುಕ್ರಮಣಿಕೆ ಪಾಠ ಒಂದು ದ್ವಿಚಲ ರೇಸಿಯ ಸಮೀಕರಣಗಳು ಸಮೀಕರಣ ವರ್ಗ ಸಮೀಕರಣಗಳು ಅಂಕಗಣಿತ ಶ್ರೇಣಿ ಅರ್ಥ ನಿಯೋಜನೆ ಸಂಭಾವ್ಯತೆ ಹಾಗೂ ಸಂಖ್ಯಾಶಾಸ್ತ್ರ ಈ ರೀತಿಯಾಗಿ ಗಣಿತ ಭಾಗ ಒಂದರಲ್ಲಿಯ ಒಟ್ಟು ಆರು ಪಾಠಗಳಿರುತ್ತವೆ ಈಗ ವಿದ್ಯಾರ್ಥಿಗಳೇ ನಾವು ಮೊದಲನೇ ಪಾಠವನ್ನ ಪ್ರಾರಂಭಿಸೋಣ ಮೊದಲನೇ ಪಾಠ ದ್ವಿಚಲ ರೇಸೆಯ ಸಮೀಕರಣಗಳು ಈ ಪಾಠದಲ್ಲಿ ಬರುವಂತ ಮುಖ್ಯವಾಗಿರುವಂತ ಮೂರು ಘಟಕಗಳನ್ನ ನಾವು ನೋಡೋರಿದ್ದೇವೆ ದ್ವಿಚಲಗಳಲ್ಲಿಯ ರೇಸೆಯ ಸಮೀಕರಣ ಬಿಡಿಸುವಂತಹ ಪದ್ಧತಿ ಅದರಲ್ಲಿ ಆಲೇಖ ಪದ್ಧತಿ ಕ್ರಾಮರ್ನ ಪದ್ಧತಿ ಅದೇ ಅದರಂತೆ ದ್ವಿಚಲಗಳಲ್ಲಿಯ ರೇಸಿಯ ಸಮೀಕರಣದಲ್ಲಿ ರೂಪಾಂತರಗೊಳಿಸುವಂತಹ ಸಮೀಕರಣಗಳು ಹಾಗೂ ಏಕಕಾಲಿಕ ಸಮೀಕರಣಗಳ ಉಪಯೋಗ ದ್ವಿಚಲ ರೇಸಿಯ ಸಮೀಕರಣ ಅಂದರೆ ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯೇಬಲ್ಸ್ ದ್ವಿಚಲ ರಮಿ ಸಮೀಕರಣ ರೇಷಿಯ ಸಮೀಕರಣ ಎಂದರೇನು ಹಾಗಾದರೆ ದ್ವಿಚಲಗಳು ಎಂದರೆ ಎರಡು ಚಲಗಳಿರುವಂತಹ ರೇಷಿಯ ಎಂದರೆ ಯಾವ ಸಮೀಕರಣದಲ್ಲಿಯ ಚಲದ ಘಾತಾಂಕ ಒಂದು ಇರುತ್ತದೆಯೋ ಅಂತಹ ಸಮೀಕರಣಗಳಿಗೆ ದ್ವಿಚಲ ರೇಷಿಯ ಸಮೀಕರಣಗಳು ಎನ್ನುತ್ತಾರೆ ನಾವು ಈಗಾಗಲೇ ಹಿಂದಿನ ವರ್ಗದಲ್ಲಿ ಇದನ್ನ ನೋಡಿ ಈ ಅಭ್ಯಾಸವನ್ನು ಮಾಡಿದ್ದೇವೆ ಈ ದ್ವಿಚಲ ರೇಷಿಯ ಸಮೀಕರಣದ ಸಾಮಾನ್ಯ ರೂಪವನ್ನು ಯಾವ ರೀತಿ ಬರೀತಾರೆ ಎಕ್ಸ್ ಪ್ಲಸ್ by ವೈ ಪ್ಲಸ್ ಸಿ equal to ಟು ಜೀರೋ ಇಲ್ಲಿ ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಿದ್ದು ಎ ಮತ್ತು ಬಿ ಇವುಗಳು ಒಂದೇ ವೇಳೆಯಲ್ಲಿ ಶೂನ್ಯ ಇರುವುದಿಲ್ಲ ಅಂದರೆ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಥವಾ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಇದು ನಿಮಗೆ ಗೊತ್ತಿದೆ ಉದಾಹರಣೆಗಾಗಿ ತ್ರೀ ಎಕ್ಸ್ ಇಸ್ ಟು ಫೋರ್ ವೈ ಮೈನಸ್ ಈ ಸಮೀಕರಣವನ್ನ ತ್ರೀ ಎಕ್ಸ್ ಮೈನಸ್ ಫೋರ್ ವಾಯ್ ಪ್ಲಸ್ ಟ್ವೆಲ್ ಈಕ್ವಲ್ ಟು ಜೀರೋ ಇದು ಸಾಮಾನ್ಯ ರೂಪ ಇರುತ್ತದೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗಾಗಿ ಬಿಡಿಸುವ ದ್ವಿಚಲರೇಷಿಯ ಸಮೀಕರಣ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಗುರುತಿಸುವ ಸಲುವಾಗಿ ಕೆಲವು ಸಮೀಕರಣಗಳನ್ನು ಕೊಡಲಾಗಿದೆ ನೋಡಿ ಫೋರ್ ಎಂ ಪ್ಲಸ್ ತ್ರೀ ಎನ್ ಇಸ್ ಈಕ್ವಲ್ ಟು ಟ್ವೆಲ್ ಇಲ್ಲಿ ಎಂ ಮತ್ತು ಎನ್ ಎರಡು ಚಲಗಳಿದ್ದು ಈ ಎರಡು ಚಲಗಳ ಘಾತಾಂಕವು ಒಂದು ಇದೆ ಆದ್ದರಿಂದ ಫೋರ್ ಎಂ ಪ್ಲಸ್ ತ್ರೀ ಎನ್ ಇಸ್ ಈಕ್ವಲ್ ಟು ಟ್ವೆಲ್ ಇದು ದ್ವಿಚಲ ರೇಷಿಯ ಸಮೀಕರಣ ಇರುತ್ತದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡನೇ ಸಮೀಕರಣ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಥರ್ಟೀನ್ ಇದೆ ಹಾಗಾದರೆ ಇಲ್ಲಿ ನಾವು ಮೊದಲು ನೋಡಬೇಕಾದದ್ದು ಎಕ್ಸ್ ಘಾತಾಂಕ ಎಷ್ಟಿದೆ ಎಕ್ಸದ ಘಾತಾಂಕ ಎರಡು ಹಾಗಾದ್ರೆ ಇಲ್ಲಿ ಚಲದ ಘಾತಾಂಕ ಒಂದು ಇರಬೇಕು ಆದ್ರೆ ಇಲ್ಲಿ ಎರಡು ಇರುವುದರಿಂದ ಇದು ರೇಸಿಯ ಸಮೀಕರಣ ಇರುವುದಿಲ್ಲ ಅದೇ ರೀತಿಯಾಗಿ ಮೂರನೇ ಉದಾಹರಣೆ ನೋಡಿ ರೂಟ್ ಟು ಎಕ್ಸ್ ಮೈನಸ್ ರೂಟ್ ಫೈವ್ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇಲ್ಲಿ ಎಕ್ಸದ ಘಾತಾಂಕ ಒಂದು ಹಾಗೂ ವಾಯದ ಘಾತಾಂಕ ಒಂದು ಇದೆ ಆದ್ದರಿಂದ ಇದು ದ್ವಿಚಲ ರೇಷಿಯ ಸಮೀಕರಣ ಇದೆ ನೋಡಿ ವಿದ್ಯಾರ್ಥಿಗಳೇ ನೀವು ನಾಲ್ಕು ಮತ್ತು ಐದು ಈ ಎರಡು ಉದಾಹರಣೆಗಳನ್ನ ತಾವೇ ಸ್ವತಃ ಬಿಡಿಸಿ ಇದೆಯೋ ಇಲ್ಲವೋ ಎಂಬುದನ್ನು ಗುರುತಿಸಿ ನೋಡೋಣ ಒಂದು ವೇಳೆ ನಿಮಗೆ ಬರೆದಿದ್ರೆ ನನಗೆ ಇಲ್ಲಿ ಇದನ್ನ ಕಾಮೆಂಟ್ ಮಾಡಬಹುದು ಆ ನಂತರ ಮುಂದಿನ ಉದಾಹರಣೆ ನೋಡಿ ಆರನೇ ಉದಾಹರಣೆ ಫೋರ್ ಅಪಾನ್ ಎಕ್ಸ್ ಪ್ಲಸ್ ಫೈವ್ ಅಪಾನ್ ವಾಯ್ ಇಸ್ ಈಕ್ವಲ್ ಟು ಫೋರ್ ಇಲ್ಲಿ ಎಕ್ಸ್ ಛಲ ಇದು ಛೇದ ಸ್ಥಾನದಲ್ಲಿದೆ ಇದನ್ನು ಒಂದು ವೇಳೆ ನಾವು ಅಂಶ ಸ್ಥಾನದಲ್ಲಿ ತೆಗೆದುಕೊಂಡ್ರೆ ಎಕ್ಸ್ ಘಾತಾಂಕ ಋಣ ಒಂದು ಹಾಗೂ ವಾಯದ ಘಾತಾಂಕ ಋಣ ಒಂದು ಆಗುತ್ತೆ ಆದ್ದರಿಂದ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಇರುವುದಿಲ್ಲ ಅಂದ್ರೆ ಫೋರ್ ಎಕ್ಸ್ ರೆಸ್ ಟು ಮೈನಸ್ ಒನ್ ಪ್ಲಸ್ ಫೈವ್ ವೈ ರೆಸ್ ಟು ಮೈನಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಬರುತ್ತೆ ಆದ್ದರಿಂದ ಇದು ದ್ವಿಚಲ ರೇಸಿಯ ಸಮೀಕರಣ ಇರುವುದಿಲ್ಲ ಅದೇ ರೀತಿ ಇನ್ನೊಂದು ಉದಾಹರಣೆ ನೀವು ಪ್ರಯತ್ನ ಮಾಡಿ ನೋಡೋಣ ಫೋರ್ ಎಕ್ಸ್ ವೈ ಮೈನಸ್ ಫೈವ್ ವೈ ಮೈನಸ್ ಏಟ್ ಈಕ್ವಲ್ ಟು ಜೀರೋ ಓಕೆ ವಿದ್ಯಾರ್ಥಿಗಳೇ ನೋಡಿ ಇನ್ನು ಮುಂದಿನ ಭಾಗ ಏಕಚಲ ರೇಸಿಯ ಸಮೀಕರಣಗಳನ್ನ ಬಿಡಿಸುವಂತಹ ಅಂದ್ರೆ ಒಟ್ಟಿಗೆ ಕೂಡಿ ಬಿಡಿಸುವಂತಹದ್ದು ಯಾವಾಗ ನಾವು ಎರಡೂ ಚಲಗಳಲ್ಲಿಯ ರೇಸಿಯ ಸಮೀಕರಣಗಳ ಒಂದು ಒಂದೇ ವೇಳೆಯಲ್ಲಿ ವಿಚಾರ ಮಾಡಲಾಗಿ ಅಂದ್ರೆ ಒಟ್ಟಿಗೆ ಬಿಡಿಸಲಾಗಿ ಆ ಸಮೀಕರಣಗಳಿಗೆ ಏಕಕಾಲಿಕ ರೇಸಿಯ ಸಮೀಕರಣಗಳು ಎನ್ನುತ್ತೇವೆ ಇದನ್ನ ನಾವು ಹಿಂದಿನ ವರ್ಗದಲ್ಲಿ ಒಂದು ಛಲದ ಲೋಪ ಮಾಡಿ ಸಮೀಕರಣ ಬಿಡಿಸುವಂತಹ ಪದ್ಧತಿಯನ್ನ ನೋಡಿದ್ದೇವೆ ಇಲ್ಲಿ ಕೂಡ ಎರಡು ಪದ್ಧತಿಗಳಿವೆ ಅದರಲ್ಲಿ ನಾವು ಮೊದಲನೇ ಪದ್ಧತಿ ನೋಡೋಣ ಚಲದ ಲೋಪ ಮಾಡಿ ಸಮೀಕರಣ ಬಿಡಿಸುವುದು ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ ಒಂದೇ ಉದಾಹರಣೆ ಫೈವ್ ಎಕ್ಸ್ ಮೈನಸ್ ತ್ರೀ ವಾಯ್ ಇಸ್ ಈಕ್ವಲ್ ಟು ಏಟ್ ತ್ರೀ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಟು ಇದನ್ನ ಏಕಕಾಲಿಕ ಸಮೀಕರಣವನ್ನು ಬಿಡಿಸಿರಿ ಹೀಗಿದೆ ಹಾಗಾದ್ರೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಸಹಗುಣಗಳು ಸಮಾನ ಇವೆಯೇ ಎಂಬುದನ್ನು ಮೊದಲು ನೋಡಬೇಕು ಆ ನಂತರ ನಾವು ಸಮೀಕರಣ ಒಂದು ಮತ್ತು ಎರಡನ್ನು ಬರೆದು ಸಹಗುಣಕ ಸಮಾನ ಇಲ್ಲದಿದ್ರೆ ಸಹಗುಣಗಳನ್ನು ಸಮಾನ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಏಟ್ ಇದು ಸಮೀಕರಣ ಒಂದು ಆನಂತರ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಟು ಇದು ಸಮೀಕರಣ ಎರಡು ಇಲ್ಲಿ ಸಮೀಕರಣ ಎರಡಕ್ಕೆ ಎರಡು ಬದಿಗೆ ಮೂರರಿಂದ ಗುಣಿಸಲಾಗಿ ಅಂದ್ರೆ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಅದಕ್ಕೆ ಸಮೀಕರಣ ಮೂರು ಎಂದು ಬರೆಯಲಾಗಿದೆ ಆ ನಂತರ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಏಟ್ ಸಮೀಕರಣ ಒಂದು ಇದೆ ಆದ್ದರಿಂದ ಈಗ ನಾವು ಏನು ಮಾಡ್ಬೇಕಂದ್ರೆ ಸಮೀಕರಣ ಒಂದು ಮತ್ತು ಮೂರು ಇವುಗಳ ಬೇರೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೋಡಿ ತ್ರೀ ವಾಯ್ ತ್ರೀ ವಾಯ್ ವಾಯ್ದ ಸಹಗುಣಕ ಸಮಾನ ಇವೆ ಇಲ್ಲಿ ವಾಯ್ ಲೋಪ್ ಮಾಡಬಹುದು ಆದ್ದರಿಂದ

ಅಥವಾ ಒಂದರಲ್ಲಿ ತುಂಬಲಾಗಿ ಯಾವುದೇ ಸಮೀಕರಣದಲ್ಲಿ ತುಂಬಿದ್ರೆ ನಮಗೆ ವಾಯದ ಬೆಲೆ ಸಿಗುತ್ತೆ ಇಲ್ಲಿ ಎಕ್ಸ್ ಟು ಒನ್ ಈ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ತುಂಬಲಾಗಿ ತ್ರೀ ಎಕ್ಸ್ ಪ್ಲಸ್ ವೈ ವಾಯ್ ಇಜು ಟು ಟು ದೈರ್ ಫೋರ್ ತ್ರೀ ಇಂಟು ಒನ್ ಪ್ಲಸ್ ವಾಯ್ ಇಕೊಳ್ತು ಟು ದಯರ್ ಫೋರ್ ತ್ರೀ ಪ್ಲಸ್ ವೈ ವಾಯ್ ಇಜು ಟು ದೈರ್ ಫೋರ್ ವೈ ವಾಯ್ ಇಜು ಮೈನಸ್ ಒನ್ ಯಾಕಂದ್ರೆ ತ್ರೀ ಈ ಎರಡು ಬದಿಗೆ ತೆಗೆದು ಬಲ ಬದಿಗೆ ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ ಬೆಲೆ ಒನ್ ಮತ್ತು ವಾಯ್ ಬೆಲೆ ಮೈನಸ್ ಒನ್ ಇದು ಉತ್ತರ ಇರುತ್ತದೆ ಆದ್ದರಿಂದ ಇದನ್ನು ಕೊನೆಯದಾಗಿ ಉತ್ತರ ಬರೆಯುವಾಗ ನಾವು ಕೌಂಶ್ನಲ್ಲಿ ಎಕ್ಸ್ ಮೈನಸ್ ವಾಯ್ ಇಜಿಕೊಳ್ತು ಇನ್ನೊಂದು ಕೌಂಶ್ನಲ್ಲಿ ಉತ್ತರ ಬರೆಯುವಂತಹ ಪದ್ಧತಿ ಒನ್ ಕೊಮ ಮೈನಸ್ ಒನ್ ಹೀಗೆ ನೀವು ಒಂದು ವೇಳೆ ಪರೀಕ್ಷೆ ಮಾಡಬೇಕಾಗಿದ್ರೆ ಉತ್ತರ ಸರಿಯೋ ತಪ್ಪೋ ಎನ್ನುವುದನ್ನು ನೋಡುವ ಸಲುವಾಗಿ ತಾವು ಮೊದಲನೇ ಸಮೀಕರಣದಲ್ಲಿ ಮತ್ತು ಎರಡನೇ ಸಮೀಕರಣದಲ್ಲಿ ಎಕ್ಸ್ ಬೆಲೆ ಒನ್ ಮತ್ತು ಬೆಲೆ ಮೈನಸ್ ಒನ್ ಇಟ್ರೆ ಈಕ್ವಲ್ ಟು ಬಲಬದಿ ಮತ್ತು ಎಡಬದಿ ಸಮಾನವಾಗಿದ್ರೆ ಆಗ ಈ ಸಮೀಕರಣ ಸರಿಯಾಗಿ ಬಿಡಿಸಿದ್ದೇವೆ ಎಂಬುದರ ಅರ್ಥವಾಗುತ್ತದೆ ಅದೇ ರೀತಿ ಇದೇ ಪದ್ಧತಿಯನ್ನು ಎರಡನೇ ಪದ್ಧತಿಯಲ್ಲಿ ಕೂಡ ಇನ್ನೊಂದು ಪದ್ಧತಿ ನಾವು ಏನ್ ಮಾಡಿದೇವಪ್ಪ ಅಂದ್ರ ಛಲದ ರೂಪಾಂತರ ಅಂದ್ರೆ ವಾಯ್ ಚಲದಲ್ಲಿ ಅಥವಾ ಎಕ್ಸ್ ಛಲದಲ್ಲಿ ರೂಪಾಂತರ ಮಾಡಿ ಇನ್ನೊಂದು ಪದ್ಧತಿಯಲ್ಲಿ ಬಿಡಿಸಬಹುದು ನೋಡಿ

ನಾವು ಇಲ್ಲಿಯೂ ಕೂಡ ಪುನಃ ಪರೀಕ್ಷೆ ಮಾಡುವ ಸಲುವಾಗಿ ಎಕ್ಸ್ ಮತ್ತು ವಾಯ್ಗಳ ಬೆಲೆ ಆ ಸಮೀಕರಣಗಳಲ್ಲಿ ತುಂಬಿ ಈ ಸಮೀಕರಣ ಸರಿಯೋ ತಪ್ಪು ಎಂಬುದನ್ನು ನೋಡಬಹುದು ಧನ್ಯವಾದಗಳು ವಿದ್ಯಾರ್ಥಿಗಳೇ